ಖುಷಿ ಅನ್ಸುತ್ತೆ, ಯಾಕಂದ್ರೆ ಅವ್ರ ಜೊತೆಗೆ ಅವ್ರ ಹೀರೋಯಿನ್ ಕೂಡ ಮಾಡಿಸ್ತಾರೆ, ಎಕ್ಸೈಸ್ ಮಾಡಿಸ್ತಾ ಇರೋ, ಹಂಗಾಗಿ ಅವ್ರು ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಅನ್ನೋ ತಮಾಷೆ ಹೇಳಿದೆ, ಬಟ್ ಅದು ಕೂಡ ಒಂದು ಚಿತ್ರಕ್ಕೆ ಅವರು ಪರಿಶ್ರಮ ಎಷ್ಟು ಹಾಕಿದ್ದಾರೆ ಅಂತೇಳಿ ತುಂಬಾ ಎದ್ದು ಕಾಣ್ತದೆ. ನಿಜವಾಗ್ ನೀವು ಪಟ್ಟಿರತಕ್ಕಂತ ಕಷ್ಟಕ್ಕೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದಿರಿ, ಖಂಡಿತವಾಗ್ಲೂ ಭಗವಂತ ನಿಮ್ ಕೈ ಹಿಡಿದಾನೆ ಸರ್, ಒಳ್ಳೇದಾಗ್ಲಿ. ನೋಡ್ಬೋದು, ಗಮನಿಸ್ಬೋದು, ತುಂಬಾ ಒಂದು ದೊಡ್ಡ ದಪ್ಪ ಹೊಟ್ಟೆ ಇಟ್ಕೊಂಡು ಅವರು ಸಿಕ್ಸ್ ಪ್ಯಾಕ್ ತಗೊಂಡ್ಬಂದ ಅಷ್ಟು ಸುಲಭದ ಮಾತಲ್ಲ, ಬಹಳ ಶ್ರಮ ಬಿದ್ದಿದ್ದಾರೆ ಅವ್ರಿಗೆ. ಆಮೇಲೆ ಚಿತ್ರದ ಪ್ರತಿಯೊಂದು ಸ್ವಲ್ಪ ತುಣುಕು ಕೂಡ ತೋರಿಸಿದ್ರು, ಬಹಳ ಖುಷಿ ಆಯ್ತು. ನಿಜವಾಗ್ಲೂ ನಿಮ್ ಪ್ಯಾಷನೆಟ್ಗೆ ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಹಾಗೆನೆ ಅಲಂತಾರಿಯನ್ ಬಗ್ಗೆ ಮಾತಾಡ್ಲೇಬೇಕು, ಬೇಕಾದ್ರೆ ಇವತ್ತು ಬಿಸಿಯೆಸ್ಟ್ ರೇಕ್ ಆರ್ಟಿಸ್ಟು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಅಪ್ಕಮಿಂಗು, ಯಾಕಂದ್ರೆ ಅವ್ರು ಬಂದು ತುಂಬಾ ವರ್ಷ ಆದ್ರೂ ಕೂಡ ಈಗ ಬೆಳಗ್ಗೆ ಬರ್ತಾ ಇದಾರೆ. ನಿಮಗೂ ಒಳ್ಳೇದಾಗ್ಲಿ ಅಲಂತಾರಿಯನ್ನ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ನಮಸ್ಕಾರ.